Hi friends, welcome back to my channel. Friends, ellaru idra chanagidra anta tilkondidini nanu kuda chanagidini ivattu video ivaga maartidini friends iga time bandittu 6 gante agide ivaga video maartidini friends video dalli yenu antande heli nim jothe share maartidini ee kade illi tea gittidini ivaga tea kudiyana anta saayankala agirodrinda tea gittidini ee kade bandittu ಕಿನಾ ನೆನ್ಸಿದೀವಿ ಫ್ರೆಂಡ್ಸ್ ನಾಳೆ ದೋಸೆ ಮಾಡೋಣ ಅಂತ ಕಡಲೆಬೇಳೆ ಮೆಂತೆ ಅಕ್ಕಿ ಉದ್ದಿನ ಬೇಳೆ ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೀವಿ ಇವ ರಾತ್ರಿಗೆ ನೈಟ್ ಉಬ್ಬಬೇಕು ಇವಾಗ ಎಲ್ಲರೂ ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ನಾವು ಹಾಲು ಕಾಸಿ ಒಲೆ ಮೇಲೆ ಕಾಸ್ಬಿಟ್ಟು ಸ್ವಲ್ಪ ಹೊತ್ತು ಕೆಂಡಕ್ಕೆ ಆಮೇಲೆ ಫ್ರಿಡ್ಜ್ ಒಳಗೆ ಎತ್ತಿಟ್ಟಿದ್ವಿ ಇವಾಗ ಈವ್ನಿಂಗ್ ಟೀ ಕುಡಿಯೋ ಟೈಮ್ಗೆ ತಕ್ಕೋಬೇಕು ಫ್ರೆಂಡ್ಸ್ ಕಡೆಗೆ ತಕ್ಕೊಂಡು ಚೆನ್ನೆ ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಿನಿಮಮ್ ಏನಿಲ್ಲ ಅಂದ್ರೂ ನಮ್ಮ ಕೈ ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಇದನ್ನು ಏನು ಮಾಡ್ತೀವಿ ಅಂದರೆ ಬೇರೆ ಪಾತ್ರೆಗೆ ಹಾಕ್ಕೊಂಡು ಈ ಥರ ಒಂದು ವೀಕಿಗೆ ಆಗೋವಷ್ಟು ಬೇರೆ ಪಾತ್ರೆಯಲ್ಲಿ ಎತ್ತಿಟ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್ ಆಮೇಲೆ ಎಲ್ಲದನ್ನ ಹಾಕ್ಕೊಂಡು ಕಟ್ಟಿರೋದು ಫ್ರೆಂಡ್ಸ್ ಕಟ್ಟಿದ್ಮೇಲೆ ಒಂದು ವಾರಕ್ಕೆ ಮಿನಿಮಮ್ ಏನಂದ್ರೆ ಒಂದು ಕೆ ಜಿಯಿಂದ ಒಂದೂವರೆ ಕೆ ಜಿ ಆರಾಮಾಗಿ ಬರುತ್ತೆ ಇದು ಪಾತ್ರೆ ಪಾತ್ರೆನೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕದು ಇಷ್ಟೇ ಇರೋದು ಪಾತ್ರೆ ಇದು ಈ ಥರ ಕೆನೆನ ಇದರಲ್ಲಿ ಹಾಕಿಬಿಟ್ರೆ ತುಪ್ಪ ಕೂಡ ಸೂಪರಾಗಿರುತ್ತೆ ಫ್ರೆಂಡ್ಸ್ ತುಪ್ಪನ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ತುಪ್ಪನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಮರಳು ಮರಳು ಆಗಿದೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್ ಫ್ರಿಡ್ಜಲ್ಲಿ ಮಾತ್ರ ಕಾಸಿ ಫ್ರಿಡ್ಜಲ್ಲಿ ಎತ್ತಿಟ್ಬಿಡ್ರಿ ಫ್ರೆಂಡ್ಸ್ ಹಾಲನ್ನ ದಪ್ಪ ಕೆನೆ ಬರುತ್ತೆ ಇದು ಏನಿದೆ ಇಲ್ಲ ಕೈ ಇಷ್ಟು ದಪ್ಪ ಬರುತ್ತೆ ಫ್ರೆಂಡ್ಸ್ ಇಷ್ಟು ದಪ್ಪ ಕೆನೆ ಅಂತೂ ಬಂದೇ ಬರುತ್ತೆ ಫ್ರೆಂಡ್ಸ್ ಇವಾಗ ನಾನು ಶೇಂಗಾನ ಹುರಿತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಅಂದರೆ ಶೇಂಗಾ ಬಜ್ಜಿ ಮತ್ತು ಮುದ್ದೆ ಮಾಡೋಣ ಅಂತ ನೈಟ್ ಊಟಕ್ಕೆ ನಾನು ಬಜ್ಜಿ ಮಾಡ್ತೀನಿ ಶೇಂಗಾ ಬಜ್ಜಿ ಮಾಡ್ತೀನಿ ನಮ್ಮ ಮುದ್ದೆ ಮಾಡ್ತಾರೆ ಹಾಗಾಗಿ ನಾನು ಬಜ್ಜಿ ಮಾಡೋಕ್ಕೆ ಇವಾಗ ಶೇಂಗಾನ ಹುಟ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಕರಿಬೇವು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ಮತ್ತೆ ಒಂದು ಊಟ ಮಾಡೋರು ಎರಡು ಊಟ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಜೋಳದ ಮುದ್ದೆಗೂ ಮತ್ತು ರಾಗಿ ಮುದ್ದೆಗೂ ಎರಡಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡ್ತಾರೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ಮುದ್ದೆ ಜೊತೆ ಮೆಂತ್ಯ ಬಜ್ಜಿ ಅಂತಂದು ಹೇಳಿ ಮಾಡ್ತಾರೆ ಫ್ರೆಂಡ್ಸ್ ಮೆಂತ್ಯ ಬಜ್ಜಿ ಮೆಂತ್ಯ ಕಾಳಿಂದ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಯಾವಾಗಾದರೂ ಶೇರ್ ಮಾಡ್ಕೊತೀನಿ ಇವಾಗ ಶೇಂಗಾನ ಹುರಿದಾಯ್ತು ಇವಾಗ ಮೆಣಸಿನ್ಕಾಯಿನ ಹುರಿತಾ ಇದ್ದೀನಿ ಮೆಣಸಿನ್ಕಾಯಿ ಹುರಿದ್ಬಿಟ್ಟು ನಮ್ಮಲ್ಲಿ ಸ್ವಲ್ಪ ಖಾರ ಜಾಸ್ತಿ ಫ್ರೆಂಡ್ಸ್ ತಿನ್ನೋದು ಹಾಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತೊಗೋಬೋದು ಮೆಣಸಿನ್ಕಾಯಿ ಎಷ್ಟು ಬೇಕು ಅಷ್ಟು ಅಂತೇಳಿ ಬಜ್ಜಿಗೆ ಏನು ಬೇಕಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹುಣಸೆಹಣ್ಣು ಉಳಿದಿಟ್ಟಿರುವಂಥ ಮೆಣಸಿನ್ಕಾಯಿ ಉಪ್ಪು ಕರಿಬೇವು ಇಲ್ಲಿ ಈ ಕಡೆ ಇವಾಗ ಒಗ್ಗರಣೆಗೆ ಹಾಕ್ಕೊಂಡ್ಬಿಡೋಣ ಸ್ವಲ್ಪ
ಇದು ನೋಡಿ ಫ್ರೆಂಡ್ಸ್, ನಾವು ಈ ಥರ ಎಣ್ಣೆ ಕ್ಯಾನು ಆನ್ಲೈನಲ್ಲಿ ಮೀಶೋದಲ್ಲಿ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಕೂಡ ಆಗಿದೆ ನಮಗೆ. ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋಬಾರ್ದು ಫ್ರೆಂಡ್ಸ್, ಯಾಕಂದರೆ ಶೇಂಗಾದಲ್ಲಿ ಎಣ್ಣೆ ಜಾಸ್ತಿ ಇರುತ್ತೆ, ಹಾಗಾಗಿ ಎಣ್ಣೆ ಜಾಸ್ತಿ ಹಾಕೋಬಾರ್ದು ಇದರಲ್ಲಿ. ಇದಕ್ಕೆ ಈ ಶೇಂಗಾನ ಸಿಪ್ಪೆ ಬಿಡಿಸಿಟ್ಕೋಬೇಕು. ಇವಾಗ ಇನ್ನೂ ಸ್ವಲ್ಪ ಆರಿಲ್ಲ, ಆರಲಿ ಅಂತ ಹಾಗೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಸಾಸಿವೆ, ಕರಿಬೇವು, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಇವಾಗ ಸಾಸಿವೆ ಜೀರಿಗೆ ಚಟಪಟ ಅಂತ ಇದ್ದಾವೆ, ಸ್ವಲ್ಪ ಕರಿಬೇವು ಕೊಂಡಿದ್ದೀನಿ. ಇವಾಗ ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದ್ಬಿಡ್ತೀನಿ ಫ್ರೆಂಡ್ಸ್. ಯಾವ ನೋಡಿ ಫ್ರೆಂಡ್ಸ್, ಇವಾಗ ರುಬ್ಬಾಯಿತು. ಇದನ್ನು ಒಗ್ಗರಣೆ ಕೊಟ್ಟಿರೋದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಇದಕ್ಕೆ ಹಾಕ್ಕೊಂಡು ಬಿಟ್ಟು ಇದಕ್ಕೆ ನೀರು ಹಾಕಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತೇಳಿ ನೋಡಿಕೊಂಡು ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಏನು ಅಂದರೆ, ನಾವು ಮುದ್ದೆಗೆ ಬಜ್ಜಿ ಈ ಥರನೆಲ್ಲ ಮಾಡ್ಕೊತೀವಲ್ಲ, ನಾವು ನಾನ್ ವೆಜ್ಜು ತಿನ್ನಲ್ಲ, ಹಾಗಾಗಿ ಈ ಥರನೇ ನಾನ್ ವೆಜ್ಜು ಮುದ್ದೆಗೆ ಜಾಸ್ತಿ ತಿಂತಾರೆ ಫ್ರೆಂಡ್ಸ್. ಇವಾಗ ಮುದ್ದೆ ತುಂಬ ಫೇಮಸ್ ಆಗಿಬಿಟ್ಟಿದೆ. ಇವಾಗೆಲ್ಲ ನಮ್ಮ ಸೈಡೆಲ್ಲ ಮುದ್ದೆ ಕಮ್ಮಿ, ಇವಾಗ ನಮ್ಮ ಸೈಡ್ ರೊಟ್ಟಿ ಜಾಸ್ತಿ ಫ್ರೆಂಡ್ಸ್, ರೊಟ್ಟಿ ಜಾಸ್ತಿ ಈ ಕಡೆ ಜಾಸ್ತಿ ತಿಂತಾರೆ. ಇವಾಗ ಬಜ್ಜಿ ರೆಡಿ ಆಯಿತು ಫ್ರೆಂಡ್ಸ್. ಈ ಥರ ಅದಕ್ಕೆ ಇದರಲ್ಲಿ ಇದಕ್ಕೆ ಇನ್ನೂ ಏನಂದರೆ, ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಮುದ್ದೆ ಜೊತೆ ತಿನ್ನುವಾಗ ಸೂಪರಾಗಿರುತ್ತೆ ಫ್ರೆಂಡ್ಸ್. ಅದು ಕೂಡ ಹಾಕ್ಕೋಬೋದು, ನಿಮಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇವಾಗ ನಾನು ದೋಸೆಗೆ ರುಬ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀರು ಸ್ವಲ್ಪ ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪ ತೆಗೆಯೋಣ. ಇವಾಗ ದೋಸೆಗೆ ರುಬ್ತಾ ಇದ್ದೀನಿ. ಈ ಅಕ್ಕಿ ಬಂದುಬಿಟ್ಟು ಸ್ಟೋರಲ್ಲಿ ಕೊಡ್ತಾರಲ್ಲ ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಟೋರಲ್ಲಿ ಕೂಡ ಅಕ್ಕಿಯಿಂದಲೇ ನಾವು ದೋಸೆ ಪಡ್ಡು ಆ ಥರ ಎಲ್ಲ ಮಾಡೋದು. ಯಾಕಂದರೆ ಅವು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಹಾಗಾಗಿ ನಾವು ಸ್ಟೋರಲ್ಲಿ ಕೊಡೋ ಅಕ್ಕಿನೇ ಯೂಸ್ ಮಾಡೋದು. ಇವಾಗ ದೋಸೆ ಹಿಟ್ಟನ್ನ ರುಬ್ಕೊಂಡು ಬಂದುಬಿಡೋಣ ಫ್ರೆಂಡ್ಸ್. ಇವಾಗ ದೋಸೆ ಹಿಟ್ಟೆಲ್ಲ ರುಬ್ಬಾಯಿತು ಫ್ರೆಂಡ್ಸ್ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಪಾಪುಗೆ ಗಂಜಿ, ಅವಳಿನ್ನಾದ್ರೂ ಗಂಜಿನೇ ಕುಡಿಯೋದು, ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಯಾಕಂದರೆ ಅವಳು ಇನ್ನೂ ಊಟನೂ ಮಾಡೋದಿಲ್ಲ ಸರಿಗೆ, ಅದಕ್ಕೆ ಅದನ್ನ ಊಟ ಮಾಡಿದರೆ ಉಳಿಬಿಡ್ತಾಳೆ ಎಲ್ಲ ಉಳಿಸಿದ್ರೆ, ಅದಕ್ಕೋಸ್ಕರ ಅವಳಿಗೆ ಗಂಜಿನೇ ಮಾಡೋದು ನಾನು. ಅದು ಎಲ್ಲ ಕಾಳುಗಳನ್ನ ಹುರಿದ್ಬಿಟ್ಟು ಜಿನ್ ಹಾಕ್ಸ್ಕೊಂಡು ಬಂದು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಆಮೇಲೆ ಅದನ್ನ ಗಂಜಿ ಮಾಡಿಬಿಟ್ಟು ಬಾದಾಮ್ ಪೌಡರ್ನ ಮಾಡಿಟ್ಕೊಂಡಿರ್ತೀನಿ. ಬಾದಾಮ್ ಪೌಡರು ಅದಕ್ಕೆ ಆ್ಯಡ್ ಮಾಡಿ ಆಮೇಲೆ ಕುಡಿಸೋದು. ಅದು ಯಾವ ರೀತಿ ಮಾಡ್ತೀನಿ ಅಂತೇಳಿ ನೀವು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಮಾಡ್ಕೊಬೋದು. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದರೆ ಆ ರೀತಿಯೂ ಮಾಡ್ಕೋಬೋದು. ಎಲ್ಲ ಕಾಳುಗಳನ್ನ ನಾನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು 6 ಮಂತ್ ಆದರೂ ಚೆನ್ನಾಗಿರುತ್ತೆ ಆ ಪೌಡರ್, ಏನೂ ಆಗೋದಿಲ್ಲ. ಯಾರಾದರೂ ದೊಡ್ಡವ್ರಿಗೆ ಹುಷಾರಿಲ್ಲ ಅಂದರೂ ಕೂಡ ಅದರಲ್ಲಿ ಉಪ್ಪು ಹಾಕ್ಬಿಟ್ಟು ಅದನ್ನು ಮಾಡ್ಕೊಂಡು ಕುಡಿದ್ರೆ ಎನರ್ಜಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮನೇಲಿ ನಾವು ಯಾವಾಗಲೂ ಅದನ್ನೇ ಯೂಸ್ ಮಾಡ್ತೀವಿ ಯಾರಿಗಾದರೂ ಹುಷಾರಿಲ್ಲ ಅಂದಾಗ, ತುಂಬ ಚೆನ್ನಾಗಿರುತ್ತೆ. ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಕಾದ್ಮೇಲೆ ಸರ ಒಂದು ಬೌಲ್ ತೊಗೊಂಡು ಇದಕ್ಕೆ ಇವಾಗ ಪೌಡರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇವಾಗ ನೀರು ಕಾಯ್ತಾ ಇದೆ, ಇದಕ್ಕೆ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನ ಹಾಕ್ಕೊಂಡ್ಬಿಡೋಣ. ಹಾಕಿದ್ಮೇಲೆ ಹಿಟ್ಟು ಹಾಕಿದ್ಮೇಲೆ ಕೈ ಆಡ್ತಾನೇ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ.
ಇವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು, ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕೋಬೋದು, ಉಪ್ಪು ಬೇಕಂದರೆ ಉಪ್ಪು ಹಾಕೋಬೋದು. ನಾನು ಎರಡನ್ನೂ ಹಾಕ್ತೀನಿ ಫ್ರೆಂಡ್ಸ್, ಇಷ್ಟೇ ಇಷ್ಟೇ, ಒಂದು ಅಳ್ಳಷ್ಟು ಉಪ್ಪು. ಇದರಲ್ಲಿ ಎಲ್ಲ ಕಾಳುಗಳು ಇರ್ತಾವಲ್ಲ ಫ್ರೆಂಡ್ಸ್, ಮೈಗೆ ಫುಲ್ ಎನರ್ಜಿ, ಬಾಡಿಗೆ ಶಕ್ತಿ ಗಟ್ಟಿಯಾಗಿ ಇರ್ಬೋದು. ಇದಕ್ಕೆ ಇವಾಗ ಹಾಲು ಹಾಕೊಂಡ್ಬಿಡೋಣ ಸ್ವಲ್ಪ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ಹಾಲು ಹಾಕ್ಕೊಂಡೆ, ಹಾಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಕುದ್ರೆ ಆಯ್ತು, ಇದು ಗಂಜಿ ಆಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇದೆ ಬಾದಾಮ್ ಪೌಡರ್. ಇದೇ ಬಾದಾಮ್ ಪೌಡರ್, ಬಾದಾಮಿನ ಯಾವಾಗಲೂ ನಾನು ಇವಾಗ ನೋಡಿ ಫ್ರೆಂಡ್ಸ್, ಇದು ಗಂಜಿ ಥರ ಆಗಿದೆ ಅಲ್ಲ, ಆರಿದ್ಮೇಲೆ ತುಂಬ ಚೆನ್ನಾಗಾಗುತ್ತೆ. ಈ ಥರ ಪೌಡರ್ನ, ನಾನು ಬಾದಾಮ್ ಪೌಡರ್ನ ಮಾಡಿಟ್ಕೊಂಡಿರ್ತೀನಿ. ಇದನ್ನು ಒಂದು ಸ್ಪೂನಷ್ಟು ಇಷ್ಟಿಷ್ಟು ಮಕ್ಕಳಿಗೆ ಕೊಡೋದ್ರಿಂದ ಮೈಂಡ್ ಕೂಡ ಬೆಳೆಯುತ್ತೆ. ಇನ್ನು ಬಾದಾಮ್ ಪುಡಿನ ಹಾಕೋದ್ರಿಂದ ಮಕ್ಕಳ ಮೈಂಡು ಬೆಳೆಯುತ್ತೆ. ಅವಳಿಗಿನ್ನ ನೆನೆ ಹಾಕಿ ಕೊಟ್ಟರೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಈ ಥರ ಪೌಡರ್ನ ಮಾಡಿಟ್ಕೊತೀನಿ. ಸ್ವಲ್ಪ ಇದೆ, ಇನ್ನೂ ಸ್ವಲ್ಪ ಮಾಡ್ಕೋಬೇಕು. ಒಂದೊಂದು ಕೆ ಜಿ ತೊಗೊಂಡು ಫ್ರಿಡ್ಜ್ ಒಳಗೆ ಇಟ್ಕೊಂಡ್ಬಿಟ್ರೆ ಒಂದು 6 ಮಂತ್ವರೆಗೂ ಏನೂ ಆಗಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಫ್ರಿಡ್ಜಲ್ಲಿ ಯಾವಾಗ ಎಷ್ಟು ಬೇಕಷ್ಟು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿಟ್ಕೊಂಡ್ರೆ ಈ ಥರ ಗಂಜಿಗೆ ಹಾಕಿ ತಿನ್ನಿಸಿದ್ರೆ ಸೂಪರಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಮಕ್ಕಳಿದ್ರೆ ಬಾದಾಮ್ ಪೌಡ್ರನ್ನ ತಿನ್ನಿಸಿ, ಯಾಕಂದರೆ ಮಕ್ಕಳದ ಮೈಂಡು ತುಂಬ ಚುರುಕಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.